ಕಬ್ಬೂರ್ ಪೊಗ್ದನೆಟ್ಟಿ ಜಾಗನೂರ್ ಹಾಗೂ ನಾಗರ್ ಮುನ್ನಳ್ಳಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳ ಮೂಲಭೂತ ಸೌಕರ್ಯಕ್ಕಾಗಿ ರಾಜ್ಯ ಸರ್ಕಾರ 2 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಜಲಮಿಷನ್ 5050 ಯೋಜನೆಯಡಿ ಕ್ಷೇತ್ರದಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ನಲ್ಲಿ ನೀರು ಯೋಜನೆಗೆ 30 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಶನಿವಾರ ತಾಲೂಕಿನ ಕಬ್ಬೂರ್, ಪೊಗ್ತನಟ್ಟಿ, ಜಾಗನೂರ್ ಮತ್ತು ನಾಗರಮುನ್ನೋಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಕಬ್ಬೂರ್ ಮೇಖಳಿ ರಸ್ತೆಯ ಡಾಂಬರೀಕರಣ ಕಾಮಗಾರಿಗೆ 1 ಕೋಟಿ ರೂಪಾಯಿ, ನೀರಾವರಿ ಇಲಾಖೆಯಿಂದ ಪೊಗ್ತನಟ್ಟಿ ಗ್ರಾಮದಿಂದ ಬೆಲ್ಲದ ಬಾಗೇವಾಡಿ ರಸ್ತೆಗೆ 50 ಲಕ್ಷ ರೂಪಾಯಿ, ಜಾಗನೂರ್ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅನುದಾನ ಮಂಜೂರಾಗಿದೆ ಎಂದರು. ಜಲಮಿಷನ್ 5050 ಯೋಜನೆಯಡಿ ಪ್ರತಿ ಮನೆಗೆ ನಲ್ಲಿ ನೀರು ಯೋಜನೆಯಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮದ ಕುಂಬಾರ್ಕೋಡಿ ಗ್ರಾಮದಲ್ಲಿ 14 ಲಕ್ಷ ರೂಪಾಯಿ ಯೋಜನೆಗೆ ಚಾಲನೆ ನೀಡಿದರು. ವಿವರಿಸಿದೆವು. ಅದಕ್ಕೆ ಈ ಭಾಗದ ರೈತರಿಗೆ ನಾನು ಕಳ್ಕಳಿ ವಿನಂತಿ ಏನಂದ್ರೆ, ಹಿಂದೂ ಕೂಡ ಈಗ ಒಂದು 5-6 ವರ್ಷ ಹಿಂದೂ 50 ಲಕ್ಷ ರೂಪಾಯಿ ಇಲ್ಲಿ ಹಾಕಿ ರಸ್ತೆ ಸರಿಯಾಗಿಲ್ಲ, ಜಾಗನೂ ಸರಿಯಾಗಿ ಕೊಡಲಿಲ್ಲ, ರೈತರು ತಕರಾರು ಮಾಡಿರು. ಅದಕ್ಕೆ ನಾವು ಈಗ ಮತ್ತೆ ನಾವು ಪವನನ ಕತ್ತಿಯವರು ಮಾತಾಡ್ಕೊಂಡು ವಿಶೇಷ ಅನುದಾನ ನೀರಾವರಿ ಇಲಾಖೆಗೆ 50 ಲಕ್ಷ ರೂಪಾಯಿಯನ್ನು ನಾವು ಮಂಜೂರು ಮಾಡ್ಕೊಂಡು ಬಂದಿದ್ದೆವು. ಅದಕ್ಕೆ ನಿಮ್ಮ ಕೈ ಮುಗಿದು ನಾವು ವಿನಂತಿ ಮಾಡ್ತೀವಿ, ನೀವು ಅಗಲು ರಸ್ತೆ ಕೊಡ್ರಿ, ನಾ ರಸ್ತೆ ಗುಣಮಟ್ಟದ ರಸ್ತೆ ಮಾಡಿಕೊಡು ಜವಾಬ್ದಾರಿ ನಂದ. ಅದಕ್ಕೆ ನಾವು ಅಧಿಕಾರಿಗಳಿಗೆ ಮುಂದೆ ನಿಂತು ಒಳ್ಳೆಯ ಗುಣಮಟ್ಟದ ಕೆಲಸ ನಿಮಗೆ ನಾ ರಸ್ತೆ ಮಾಡಿ ಕೊಡ್ತೇನೆ, ನಿಮಗೆ ಹೋಗಿ ಬರಲಿಕ್ಕೆ ಅನುಕೂಲ ಮಾಡಿ ಕೊಡ್ತೇನೆ. ಅದಕ್ಕೆ ತಾವು ದಯಮಾಡಿ ಅಗಲು ರಸ್ತೆ ಕೊಡ್ರಿ, ತಕರಾರು ಮಾಡಬೇಡ್ರಿ ಅಂತ ನಾವು ವಿನಂತಿಯನ್ನು ಮಾಡ್ಕೊತೇನೆ. ಈಗಾಗಲೇ ನಾವು ಫೋನನ್ನು ಕತ್ತಿಯವರು ನಾವು ಕೂಡಿ ಈಗ ಪೊಗ್ತನಟ್ಟಿ ಬಾಗೇವಾಡಿ ಅದು 50 ಲಕ್ಷ ರೂಪಾಯಿ ನೀರಾವರಿ ಇಲಾಖೆ ಇಲ್ಲರಿ ತಂಟಿ ಬಾಗೇವಾಡಿ 50 ಲಕ್ಷ ರೂಪಾಯಿ ನೀರಾವರಿ ಇಲಾಖೆಯೊಳಗೆ ಅದನ್ನು ಕೂಡ ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ದೆವು. ಮತ್ತು ಕಬ್ಬೂರ್ ಮೇಕಳಿ ಅದು ಲೋಕೋಪಯೋಗ ಜಿಲ್ಲಾ ಪಂಚಾಯತಿ ಇಂಜಿನಿಯರಿಂಗ್ ವಿಭಾಗದಿಂದ 1 ಕೋಟಿ ವಿಶೇಷ ಅದನ್ನು ಕೂಡ ಈಗಾಗಲೇ ರಸ್ತೆ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೆವು. ಮತ್ತು ಈಗ ನಾಗರಮುನ್ನಳ್ಳಿಯಲ್ಲಿ ಕುಡಿನೀರಿನ ಯೋಜನೆ ಮನೆ ಮನೆಗೆ ನಳ ಕುಡಿಯುವಂಥ ಯೋಜನೆ ಈಗ ಈ ನಮ್ಮ ನಾಗರಮುನ್ನಳ್ಳಿ ಜಿಲ್ಲಾ ಪಂಚಾಯತಿ ಒಳಗೆ ಈಗ ಮೊದಲನೇ ಪೂಜೆ ಈಗ ನಾವು ಅದನ್ನು ಇಟ್ಕೊಂಡಿದ್ದೆವು. ಅದಕ್ಕೆ ಅಲ್ಲಿ ಕುಂಬಾರ್ಕೋಡಿ ಒಳಗೆ ಅದನ್ನು ಇವತ್ತು ಈಗ ಅಲ್ಲಿ ಹೋಗಿ ಅದನ್ನು ಪೂಜೆ ಮಾಡಿ ಚಾಲನೆಯನ್ನು ಕೊಡ್ತೇವೆ. ಇನ್ನು ಪ್ರತಿ ಗ್ರಾಮಕ್ಕೂ ಕೂಡ ಅದಾವೆ ಈಗ ಟೆಂಡರ್ ಒಂದೊಂದು ಮುಗಿಯಾಕತ್ತಾವೆ. ಮುಗಿದ ಕೂಡಲೇ ಪ್ರತಿಯೊಂದು ಗ್ರಾಮಕ್ಕೂ 1 ಕೋಟಿ 2 ಕೋಟಿ 1.5 ಕೋಟಿ ಹಿಂಗೆ ಅನುದಾನ ಮಂಜೂರಾಗೈತಿ, ಮಾಡಿಸ್ಕೊಂಬಂದಿದ್ದೇವೆ. ಅದನ್ನು ಪ್ರತಿಯೊಂದು ಮನೆಗೆ ಚಾವೆ ಮುಖಾಂತರ ಶುದ್ಧ ನೀರನ್ನು ಕುಡಲಿಕ್ಕೆ ಕೊಡುವಂಥದ್ದೊಂದು ರಾಜ್ಯ ಸರ್ಕಾರದ ಯೋಜನೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ 50-50 ಯೋಜನೆ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕಾಕತಿ. ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪಜಿಗೂ ಧನ್ಯವಾದ ಹೇಳಬೇಕಾಕತಿ. ಯಾಕಂದ್ರೆ ಕುಡಿನೀರು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿ ಅವರು ಹುಟ್ಟುಹಬ್ಬ. ಆದರೆ ನನಗೆ ನಿನ್ನೆನ ಈಗ ಟೂರ್ದಿಂದ ಬಂದ ಬಳಿಕ ಇನ್ನು 4ನೇ ತಾರೀಕು ಅಧಿವೇಶನ ಇರೋದ್ರಿಂದ ಈಗ ಎಲ್ಲ ಪೂಜಾ ಕ್ಷೇತ್ರದ ಮುಗಿಸ್ಬೇಕಾಗೈತಿ. ಅದಕ್ಕೆ ಸಲುವಾಗಿ ನನಗೆ ಇವತ್ತು ಹೋಗೋಕ್ಕಾಗಿಲ್ಲ. ಅವ್ರಿಗೆ ಫೋನ್ ಮುಖಾಂತರ ನಾ ಈಗ ಬೆಳಿಗ್ಗೆ ಶುಭಾಶಯಗಳನ್ನು ಹೇಳಿದ್ದೇನೆ. ಅದಕ್ಕೆ ಈ ಮತ್ತೊಮ್ಮೆ ನಮ್ಮ ಎಲ್ಲ ನನ್ನ ಕ್ಷೇತ್ರದ ಎಲ್ಲ ಹಿರಿಯರು ಮತ್ತು ಯುವಕರು ಪತ್ರಿಕಾ ಮಾಧ್ಯಮದ ಮುಖಾಂತರ ಟಿವಿ ಮಾಧ್ಯಮದ ಮುಖಾಂತರ ಅವರಿಗೆ ಮತ್ತೊಮ್ಮೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ನನ್ನ ವ್ಯಕ್ತಿ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ಮಾತನಾಡಿ, ನಾಗರಮುನ್ನೋಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಾಗನೂರ್, ಪೊಗ್ತನಟ್ಟಿ ಮತ್ತು ನಾಗರಮುನ್ನೋಳಿ ಗ್ರಾಮದಲ್ಲಿ ಜನರ ನಿರೀಕ್ಷೆ ಮೀರಿ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುತ್ತಿದೆ. ಶಾಸಕ ಐಹೊಳೆ ಅವರು ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮಂಜೂರಾತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಎಂದರು. ವಿಶೇಷ ಅನುದಾನವನ್ನು ತಂದು ಕಬ್ಬೂರ್ ಮೇಕಳಿ ರಸ್ತೆಗೆ ಡಾಂಬರೀಕರಣವನ್ನು ಮಾಡುವಂಥ ಒಂದು ವಿಶೇಷ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ನಾನು ಎಲ್ಲ ಮೇಕಳಿ ಹಾಗೂ ಜಾಗನೂರ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಇದೇ ರೀತಿ ಬೇರೆ ಬೇರೆ ಕಡೆ ಇವತ್ತು ಸುಮಾರು ನಮ್ಮ ನನ್ನ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆ ಜಾಗನೂರು ಆಗಿರ್ಬೋದು ಅಥವಾ ಪಕ್ತಾಂಟಿ ಆಗಿರ್ಬೋದು ಅಥವಾ ಮತ್ತು ನಾಗರಮುನ್ನೋಳಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ಕಡೆ ಸಾಕಷ್ಟು ಈ ರೋಡ್ಗಳ ಕಾಮಗಾರಿ ಆಗಲಿ, ಇನ್ನು ಇತರೆ ಕಾಮಗಾರಿಗಳನ್ನು ಕೂಡ ಇವತ್ತು ಅವರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಅದಕ್ಕೆ ಇದೇ ರೀತಿ ಇನ್ನೂ ಸಾಕಷ್ಟು ಆಲ್ಮೋಸ್ಟ್ ಒಂದು 80% ಮುಗ್ದಂಗೆ ಆಗಿದೆ ರೋಡ್. ಇನ್ನೊಂದು ಈ ಸಂದರ್ಭದಲ್ಲಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡ್ವಾಡೆ, ದುರೀನ ಸುರೇಶ್ ಬೆಲ್ಲದ್, ಲಕ್ಷ್ಮಣ್ ಮಂಗಿ, ಬಸಲಿಂಗ್ ಕಾಡೇಶ್ಗೋಳ್, ಮಹದೇವ್ ಜೀವನಿ, ಲಕ್ಷ್ಮಣ್ ಹನುಮನ್ನವರ್, ಸಿದ್ದು ಖಿಂಡಿ, ವಿರೂಪಾಕ್ಷಿ ಇಟಿ, ರಾಜು ಕುಂಬಾರ್, ಪ್ರಕಾಶ್ ಮನುಗುಳಿ,
ರಮೇಶ್ ಕಾಳಣ್ಣವರ್, ಎಂಬಿ ಆಲೂರೆ, ಸಿದ್ದು ಇಟಿ, ಅರುಣ್ ಮರ್ಯಾಯಿ, ಸಿದ್ದಪ್ಪ ಕುಂಬಾರ್, ಮನೋಜ್ ಮನುಗುಳಿ ಮುಂತಾದವರು ಉಪಸ್ಥಿತರಿದ್ದರು.